ಕರ್ನಾಟಕ ಕಳಿಸ್ಕೊಟ್ರೆ ಅವ್ನಿಗೆ ಕೆಲಸ ಮಗ ಇದ್ದಾನೆ, ಆಕ್ಸಿಡೆಂಟ್ ಆಗಿ 5.5 ಲಕ್ಷ ಸಾಲ ಮಾಡ್ಕೊಂಡಿದೀವಿ. ಮಗನಿಗೆ ಕಾಲಿನ ಆಪರೇಷನ್ ಮಾಡಿಸ್ತಕ್ಕೆ ಇದು ಆ ತಾಯಿ ಹೇಳ್ತಕ್ಕಂಥದ್ದು. ಈ ರೀತಿಯ ಲಕ್ಷಾಂತರ ಕುಟುಂಬಗಳು ಇವತ್ತಿದ್ದಾವೆ. ಅದಕ್ಕೋಸ್ಕರಲೇ ಈ ಪಂಚರತ್ನ ಕಾರ್ಯಕ್ರಮದ ಮುಖಾಂತರ ಉಚಿತವಾದಂತಹ ಒಂದು ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು. ಮತ್ತು ನೋಡಿ, ಮಕ್ಕಳು ಬಸ್ ಫೆಸಿಲಿಟೀಸ್ ಇಲ್ಲ ಅಂತಾರೆ, ಬಸ್ ಫೆಸಿಲಿಟೀಸ್ ನ ಕೊಡ್ಲಿಲ್ಲ ಅಂತಲೇ ನಾನು 2006 ಮುಖ್ಯಮಂತ್ರಿ ಆದಾಗ ಹಳ್ಳಿಯ ಹೆಣ್ಣು ಮಕ್ಕಳು ಶಿಕ್ಷಣವನ್ನು ಕಲಿಬೇಕು ಅನ್ನತಕ್ಕಂಥ ದೃಷ್ಟಿಯಿಂದಲೇ ಸೈಕಲ್ ಕೊಡ್ತಕ್ಕಂಥ ಕಾರ್ಯಕ್ರಮ ಕೊಟ್ಟೆ. ಅವತ್ತು ಜೂನಿಯರ್ ಕಾಲೇಜು, ಹೈಸ್ಕೂಲು ಸರ್ಕಾರದಲ್ಲಿ ಕಳೆದ ಬಹುಶಃ 2 ವರ್ಷದ ಸೈಕಲ್ ಕೊಡಲಿಲ್ಲ. ನೀರಾವರಿ ಯೋಜನೆಗಳಿರ್ಬೋದು, ರೈತರುಗಳು ಮುಂದಿನ ದಿನಗಳಲ್ಲಿ
ಸಂಘ ರಾಜ್ಯ ಅಂತಕ್ಕಂತ ಒಂದು ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಕೊಡಬೇಕು ಅಂತಕ್ಕಂತ ಸನ್ಮಾನ್ಯ ಕುಮಾರಣ್ಣ ಅವರ ಒಂದು ಹೋರಾಟವನ್ನ ಬೆಂಬಲಿಸಬೇಕು ಅಂತಕ್ಕಂತ ಒಂದು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಇನ್ನು 65 ವರ್ಷ ಮೇಲ್ಪಟ್ಟಂತ ವಯಸ್ಸಾದಂತ ತಂದೆ ತಾಯಿಗಳಿಗೆ 5,000 ರೂಪಾಯಿ ಗೌರವ ಧನವನ್ನ ಸರ್ಕಾರದಿಂದ ಕೊಡಬೇಕು ಪ್ರತಿ ತಿಂಗಳು ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರ ಇನ್ನೊಂದು ಯೋಜನೆ ಆಗಿರ್ತಕ್ಕಂಥದ್ದು. ಇಲ್ಲಿ ಬಹುತೇಕ ತುಂಬಾ ಜನ ಹೆಣ್ಮಕ್ಳುಗಳು ಬಂದಿದ್ದೀರಿ, ತಾವುಗಳು ತಮ್ಮ ಜೀವನ ಸಾಗಿಸ್ಲಿಕ್ಕೆ ಸಹಕಾರರಾಗಿದ್ದೀರಿ. ಇವತ್ತು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಸಾಲವನ್ನ ಕುಮಾರಣ್ಣ ಮುಖ್ಯಮಂತ್ರಿಯಾಗಿ 24 ಗಂಟೆಗಳಲ್ಲಿ ಸಂಪೂರ್ಣವಾಗಿ ಸ್ತ್ರೀ ಶಕ್ತಿ ಸಾಲವನ್ನ ಮುಂದೆ ಬರತಕ್ಕಂತ ಒಂದು ಕೆಲಸವನ್ನ ಕುಮಾರಣ್ಣ ಒಂದು ಘೋಷಣೆಯನ್ನ ಏನು ಮಾಡಿದ್ದಾರೆ. ದಯಮಾಡಿ ಎಲ್ಲರನ್ನೂ ಮನವಿ ಮಾಡ್ತೇವೆ, ಜಾತ್ಯಾತೀತ ಜನತಾದಳ ಪಕ್ಷ ಎಂದಿಗೂ ಕೂಡ ರೈತರ ಪರವಾಗಿ ದೀನ ದಲಿತರ ಪರವಾಗಿ ಇನ್ನ ಮುಂದಿನ ದಿನಗಳಲ್ಲಿ ಇಲ್ಲಿರ್ತಕ್ಕಂತ ಯುವಕರ ಒಂದು ಕೊನೆಯಾಗಿ ಪಕ್ಷವನ್ನ ನಂಬತಕ್ಕಂಥ ಮುಖಾಂತರ ಎರಡೂ ರಾಜಕೀಯ ಪಕ್ಷಗಳಿಗೆ ಈ ರಾಜ್ಯದಲ್ಲಿ ಸಾಕಷ್ಟು ಅವಕಾಶಗಳನ್ನ ಕೊಟ್ಟಿದ್ದೀರಿ. ಆದರೆ ಆ ಅವಕಾಶಗಳು ಅವರ ವೈಯಕ್ತಿಕ ಒಂದು ದುರ್ಬಳಕೆಗೆ ಅವಕಾಶಗಳನ್ನ ಇವತ್ತು ಅವರೇ ಎರಡು ರಾಜಕೀಯ ಪಕ್ಷಗಳು 40% ಆಗಬೇಕು. ಕುಮಾರಣ್ಣನ ಮೇಲೆ ಇಲ್ಲಿಯವರೆಗೂ ಅವರ ರಾಜಕೀಯದ ಸುದೀರ್ಘವಾದಂತಹ ರಾಜಕಾರಣದ ಅವಧಿಯಲ್ಲಿ ಒಂದೇ ಒಂದು ಕಪ್ಪುಕ್ಕೆ ಇಲ್ಲ. ಇವತ್ತು ಕುಮಾರಣ್ಣನ ಮೇಲೆ ಒಂದೇ ಒಂದು ಕಪ್ಪುಕ್ಕೆ ಇಲ್ಲ. ಕುಮಾರಣ್ಣನವರು ಎರಡು ಬಾರಿ ರಾಜ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ಇನ್ನೊಂದು ಸಭೆಯಲ್ಲೂ ಮಾಜಿ ಮುಖ್ಯಮಂತ್ರಿ ಅಂತಕ್ಕಂಥ ಪಟ್ಟಣ ಯಾರು ಬದಲಾವಣೆ ಮಾಡೋಕ್ಕಾಗಲಿಲ್ಲ. ಆದರೆ ಇವತ್ತು ಜಾತ್ಯಾತೀತ ಜನತಾದಳ ಪಕ್ಷ ಸ್ವತಂತ್ರವಾದಂತಹ ಸರ್ಕಾರ ಬಂದ್ರೆ ಸನ್ಮಾನ್ಯ ಕುಮಾರಣ್ಣನಿಗೆ 5 ವರ್ಷಗಳ ಕಾಲ ರಾಜ್ಯದ ಜನತೆ ಅವಕಾಶ ಮಾಡಿಕೊಟ್ರೆ ನಮ್ಮ ಪಂಚರತ್ನ ಕಾರ್ಯಕ್ರಮವನ್ನು ಸಂಪೂರ್ಣಗೊಳಿಸಿಲ್ಲ ಅಂದ್ರೆ ಇಡೀ ಪಕ್ಷವನ್ನೇ ವಿಸರ್ಜ ಮಾಡ್ತೇನೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾತನ್ನ ಇವತ್ತು ಸಮಾಜದಲ್ಲಿ. अब आपके सवाल होंगे और धारदार, आपके मुद्दे चढ़ेंगे नए परवान, न नकली सास को सामान, न झूठ की दुकान, खबरों में सच दिखाना ही है हमारी पहचान। हम हैं बेलगाम एक्सप्रेस, कलम हमारी आवाज आप।